ಗುಜರಾತಿನ ಪ್ರವಾಸದಲ್ಲಿ ನಾವು ಹೋದಂತಹ ಇನ್ನೊಂದು ಪವಿತ್ರ ಸ್ಥಳ ನಿಷ್ಕಳಂಕ ಮಹಾದೇವ ಮಂದಿರ. ನಮಸ್ತೆ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ನಿಷ್ಕಳಂಕ ಮಹಾದೇವನಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಪಾಂಡವರ ಕಳಂಕವನ್ನು ದೂರ ಮಾಡಿದ ಈ ಪವಿತ್ರ ಜಾಗ ಇರುವುದು ಗುಜರಾತಿನ ಭಾವನಗರದ ಕೋಲಿಯಾಕ್ ಬೀಚ್ನಲ್ಲಿ. ಸಮುದ್ರದ ಒಳಗೆ ಸುಮಾರು 1 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಈ ನಿಷ್ಕಳಂಕ ಮಹಾದೇವ, ಶಿವನಿಗೆ ಸಮರ್ಪಿತವಾದ ಒಂದು ಮಂದಿರ. ಚೌಕಾಕಾರದ ಒಂದು ವೇದಿಕೆಯ ಮೇಲೆ 5 ವಿಭಿನ್ನ ಸ್ವಯಂಭೂ ಶಿವಲಿಂಗಗಳು, ಹಾಗೆಯೇ ಅವರ ಮುಂದೆ ನಂದಿಯನ್ನು ನಾವು ಇಲ್ಲಿ ಕಾಣಬಹುದು. ಸಮುದ್ರದ ಭರತ ಇಳಿತ ಹೈಟೈಡ್ ಸಮಯದಲ್ಲಿ ಮುಳುಗುವ ಈ ಒಂದು ಮಂದಿರದ ಗೋಪುರಗಳು ಸ್ವಲ್ಪ ಸಮಯ ಕಳೆದಂತೆ ತನ್ನಿಂದ ತಾನೇ ಹಿಂದೆ ಸರಿದು ಭಕ್ತರ ಕಳಂಕವನ್ನು ಕಳೆಯುವ ಭರವಸೆಯೊಂದಿಗೆ ಮತ್ತೆ ಬಹಿರಂಗಗೊಳ್ಳುತ್ತಾನೆ. ಶ್ರೀಕೃಷ್ಣನ ನಿರ್ವಾಣ ಸ್ಥಳ, ತ್ರಿವೇಣಿ ಸಂಗಮ, ಇದನ್ನೆಲ್ಲ ನೋಡಿಕೊಂಡು ಸೋಮನಾಥನ ದರ್ಶನವನ್ನು ಪಡೆದ ನಾವು ಮುಂದೆ ಸಾಗಿ ಹೋಗಿದ್ದು ಗುಜರಾತಿನ ಈ ಭಾವನಗರದ ಕಡೆಗೆ. ಬೆಳಗ್ಗೆ ಹೊರಟ ನಾವು ಭಾವನಗರ ತಲುಪುವಷ್ಟೊತ್ತಿಗೆ 11:20, 11:30 ಅಷ್ಟಾಗಿತ್ತು. ನಾವು ಒಂದು ದಿನ ಇಲ್ಲಿ ತಂಗುವ ಒಂದು ವ್ಯವಸ್ಥೆಯೊಂದಿಗೆ ಬಂದಿದ್ದೆವು. ಯಾಕೆ ಅಂತಂದರೆ ಇಲ್ಲಿ ನಮಗೆ ಹೇಳಲಿಕ್ಕಾಗಲ್ಲ ಎಷ್ಟೊತ್ತಿಗೆ ಸಮುದ್ರದ ಅಲೆಗಳು ಬಂದು ಈ ಮಂದಿರವನ್ನು ಮುಚ್ಚಿಬಿಡತ್ತೆ. ಆ ಸಮಯದಲ್ಲಿ ನಮಗಲ್ಲಿ ದೇವರ ಹತ್ರ ಹೋಗಲಿಕ್ಕೆ ಆಗಲ್ಲ. ಹಾಗೆಯೇ ನಮಗೂ ಕೂಡ ಬಹಳ ದಿನಗಳಿಂದ ಒಂದು ಆಸೆ ಇತ್ತು ಈ ಒಂದು ದೃಶ್ಯವನ್ನು ಕಣ್ತುಂಬ್ಕೋಬೇಕು ಅಂತ. ಯಾಕೆ ಅಂತಂದರೆ ಇಂದಿನ ಯಾವ ತಾಂತ್ರಿಕತೆಗೂ ಕೂಡ ಒಂದು ನಿಲುಕದ ಒಂದು ವಿಷಯ ಇದು. ಯಾಕೆಂತಂದರೆ ಅರ್ಧ ದಿನ ನೀರಿನಲ್ಲಿ ಮುಳುಗಿರುವ ಭಗವಂತ ತನ್ನಿಂದ ತಾನೇ ಕಿಲೋಮೀಟರ್ಗಳಷ್ಟೇ ಹಿಂದೆ ಸರಿದು ಭಕ್ತರಿಗೆ ಮತ್ತೆ ದರ್ಶನವನ್ನು ಕೊಡ್ತಾನೆ. ಎಂಥ ವಿಸ್ಮಯ, ಎಷ್ಟೊಂದು ಶಕ್ತಿ, ಎಷ್ಟೊಂದು ಆನಂದ ಅಲ್ವಾ. ಇಲ್ಲಿಗೆ ಬರುವಾಗ ನಾವೊಂಥರ ಟೆನ್ಷನಲ್ಲಿದ್ವಿ. ಯಾಕೆಂತಂದರೆ ಹೇಗಿರುತ್ತೋ ಸಿಚುವೇಶನ್ನು, ಸಮುದ್ರ ರಾಜ ಸ್ವಲ್ಪ ಹಿಂದೆ ಸರಿದು ನಮಗೆ ಈಶ್ವರನ ದರ್ಶನ ಕೊಡ್ತಾನೋ ಇಲ್ವೋ, ಮತ್ತು ನಾಳೆ ಮತ್ತೆ ಎಷ್ಟೊತ್ತಿಗೆ ಸಮುದ್ರದ ನೀರು ಹಿಂದೆ ಸರಿಯುತ್ತೋ, ಹೀಗೆಲ್ಲ ಒಂದು ಆತಂಕ ಇತ್ತು. ಆದರೆ ದೇವರ ದಯದಿಂದ ನಾವು ಬಂದಾಗ ದೂರದಲ್ಲಿ ಈ ಬಾವುಟಗಳು ಕಾಣಿಸ್ತಾ ಇದ್ವು. ಹಾಗಾಗಿ ತುಂಬ ಸಂತೋಷದಿಂದ, ಉತ್ಸಾಹದಿಂದ ನಾವು ನಡೆದು ಮುಂದೆ ಸಾಗಿ ಹೋದ್ವಿ. ಈಗ ಸುಮಾರು 12 ಗಂಟೆಯ ಸಮಯ. ನಾವು ಹೋದ ಈ ಸಮಯದಲ್ಲಿ ಶಿವಲಿಂಗ ಇರುವಂತಹ ಈ ಒಂದು ವೇದಿಕೆಗೆ ನಾವು ನಡಿಬೇಕಾಗಿದ್ರೇ 1 ಕಿಲೋಮೀಟರ್ಗಳಷ್ಟು ನಡ್ಕೊಂಡು ಬಂದ್ವಿ. ಅಲ್ಲಿ ಹೋಗಿ ನಿಂತು ನೋಡ್ತೀವಿ, ಇನ್ನೂ 1 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಮಗೆ ಸಮುದ್ರ ಕಾಣಿಸ್ತಾ ಇತ್ತು. ನಾವು ದೇವರ ದರ್ಶನವನ್ನು ಪಡೆದು ಸಮುದ್ರದ ಹತ್ರ ಹೋದ್ವಿ. ಬನ್ನಿ, ನಾನು ನಿಮ್ಮನ್ನು ಮೊದಲು ಸಮುದ್ರದ ಹತ್ರ ಕರ್ಕೊಂಡು ಹೋಗ್ತೀನಿ. ನಾವೀಗ ಮಂದಿರದ ಹಿಂದಿನ ಭಾಗದಲ್ಲಿ ಸುಮಾರು 1 ಕಿಲೋಮೀಟರ್ಗಳಷ್ಟು ದೂರ ನಡೆದು ಬಂದು ಸಮುದ್ರದ ತಟದಲ್ಲಿ ಬಂದಿದ್ದೇವೆ. ಹೇಗೆ ಈ ನೀರು ದೇವಸ್ಥಾನದ ತನಕ ಬರುತ್ತೆ, ದೇವಸ್ಥಾನವನ್ನು ಮುಳುಗಿಸುತ್ತೆ ಅನ್ನೋದು ನಿಜವಾಗಲೂ ಕುತೂಹಲ ನಮ್ಮನ್ನು ಕಾಡ್ತಾ ಇತ್ತು. ಇದು ನಮ್ಮಂದೊಂದೇ ಅಲ್ಲ, ಎಂಥ ತಾಂತ್ರಿಕ ಈಗಿನ ಒಂದು ಆಧುನಿಕ ಯುಗದಲ್ಲೂ ಕೂಡ ಒಂದು ಬಿಡಿಸಲಾಗದ ಒಂದು ನಂಟು ಅಂತ ನಮ್ಮ ಪುರಾಣ ಹೇಳುತ್ತೆ, ಹಾಗೆ ನಮ್ಮ ವಿಜ್ಞಾನ ಕೂಡ ಹೇಳುತ್ತೆ. ನೋಡಿ, ಇಲ್ಲಿ ಇದು ಮಣ್ಣಿನ ಒಂದು ನಡುಗಡ್ಡೆ ಥರ ಇತ್ತು. ನೋಡೋಣ ಸಮುದ್ರ ಇಲ್ಲಿ ತನಕ ಹೇಗೆ ಬರುತ್ತೆ ಅಂತ ಸ್ವಲ್ಪ ಹೊತ್ತು ನಾನು ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ನೋಡಿ, ಕಾಣಿಸ್ತಾ ಇದೆ ಆ ಮಣ್ಣು. ನಿಧಾನಕ್ಕೆ ಈ ಕಡೆ ಆ ಕಡೆ ಮೂರು ಕಡೆಯಿಂದನೂ ನೀರು ಬಂದು ನೋಡ್ತಾ ಆ ನಡುಗಡ್ಡೆ ಮುಚ್ಚೆ ಹೋಗ್ಬಿಡತ್ತೆ. ನೋಡಿ, ಎಷ್ಟೊಂದು ವಿಸ್ಮಯ ಅಲ್ವಾ ನಮ್ಮ ಪ್ರಕೃತಿಯಲ್ಲಿ. ನಾವು ಕೂಡ ಈ ನಡುಗಡ್ಡೆಯಿಂದ 1/2 ಕಿಲೋಮೀಟರ್ಗಳಷ್ಟು ಮುಂದೆ ಇದ್ವಿ. ನೋಡ್ತಾ ನಮ್ಮ ಕಾಲನ್ನು ಆವರಿಸ್ತಾ ನೀರು ಮೊಳಕಾಲು ತನಕ ಬಂತು. ಹಾಗೆ ನಾವು ದೂರದ ಸರಿತಾ ಬಂದ್ವಿ. ಹಾಗೆಯೇ ನೋಡಿ, ಅಲ್ಲಿದ್ದ ಜನ ಕೂಡ ಈಗ ಮೆತ್ತಗೆ ನಿಧಾನ ಈ ಕಡೆ ಬರ್ತಾ ಇದ್ದಾರೆ. ಈ ಒಂದು ವೇದಿಕೆಯ ಮೇಲೆ 5 ಸ್ವಯಂಭೂ ಶಿವಲಿಂಗಗಳನ್ನು ನಾವು ಕಾಣಬಹುದು. ಪುರಾಣಗಳ ಪ್ರಕಾರ ಪಂಚಪಾಂಡವರಿಂದ ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳಿದರೆ ಸ್ವಯಂಭೂ ಶಿವಲಿಂಗಗಳು ಇವು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕಾಣ್ತಾ ಇರೋದು ಭೀಮನ ಒಂದು ಶಿವಲಿಂಗ, ಆದರೆ ಅಕ್ಕಪಕ್ಕದಲ್ಲಿರುವಂತಹ ಪುಟ್ಟ ಪುಟ್ಟ ಶಿವಲಿಂಗಗಳು ನಕುಲ ಸಹ ದೇವರದ್ದು. ಹಾಗೆ ದೂರದಲ್ಲಿ ಕಾಣಿಸ್ತಾ ಇರೋದು ಅರ್ಜುನ, ಹಾಗೆಯೇ ಇಲ್ಲಿ ಕಾಣಿಸ್ತಾ ಇರೋ ದೊಡ್ಡ ಶಿವಲಿಂಗ ಯುಧಿಷ್ಠಿರನದ್ದು ಅಂತ ಹೇಳಲಾಗುತ್ತೆ. ಇಲ್ಲಿಯ ಅಕ್ಕಪಕ್ಕ ಚೌಕಾಕಾರದಲ್ಲಿ ಒಂದು ಕೊಳ ಥರ ಇದೆ, ಅಲ್ಲಿ ನೀರಿರುತ್ತೆ. ಅಲ್ಲಿಂದ ನೀರನ್ನು ತಗೊಂಬಂದು ಇಲ್ಲಿಯ ಈಶ್ವರ ಲಿಂಗಗಳಿಗೆ ಭಕ್ತರು ತಾವಾಗಿಯೇ ಸ್ವಯಂ ಅಭಿಷೇಕವನ್ನು ಮಾಡ್ತಾರೆ. ಹಾಗೆಯೇ ಇಲ್ಲೆಲ್ಲ ಕುಳಿತು ಈಗ ಜನ ಸಮುದ್ರ ಈ ಒಂದು ತಟದ ತನಕ ಬರುವ ದೃಶ್ಯವನ್ನು ಕಣ್ತುಂಬಿಸ್ಕೋತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ನೀರು ಹೇಗೆ ಬರುತ್ತೆ ನೋಡೋಣ ಅಂತ ಕುಳಿತ್ವಿ. ಹಾಗೆ ನಾವು ಕೂಡ ಇಲ್ಲಿಯ ಶಿವಲಿಂಗಗಳಿಗೆ ಅಭಿಷೇಕ ಮಾಡುವುದನ್ನು ಮರೆಯಲಿಲ್ಲ.
ನಿರ್ಮಲ ಶುದ್ಧ ಮತ್ತು ಮುಗ್ಧ ನಿಷ್ಕಳಂಕ ಮಹಾದೇವನಲ್ಲಿ ನಾವು ಕೂಡ ಅಭಿಷೇಕವನ್ನು ಮಾಡಿ ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾಗಿ ನೀರು ದೇವಸ್ಥಾನದಲ್ಲಿ ಬರುವಂತಹ ಒಂದು ದೃಶ್ಯವನ್ನು ತುಂಬ ಕುತೂಹಲದಿಂದ ಕಣ್ತುಂಬಿಸ್ಕೊಂಡ್ವಿ. ನಮ್ಮಂತೆಯೇ ಸುಂದರವಾದ ಹಕ್ಕಿಗಳು ಕೂಡ ಇಲ್ಲಿ ವಿಹಾರ ಮಾಡ್ತಾ ಇದ್ವು. ನೀವು ಈ ಸುಂದರ ದೃಶ್ಯವನ್ನು ಕಣ್ತುಂಬ್ಕೊಳ್ಳಿ, ನಾನು ಈ ನಿಷ್ಕಳಂಕ ಮಹಾದೇವನ ಕಥೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮಹಾಭಾರತ ಯುದ್ಧದ ನಂತರ ಪಾಂಡವರನ್ನು ಅಪರಾಧಿತನ ಕಾಡ್ತಾ ಇರುತ್ತೆ. ಬ್ರಹ್ಮಹತ್ಯ, ಕೌರವರ ಹತ್ಯೆಗಾಗ ಪಾಪ ಪರಿಹಾರಕ್ಕಾಗಿ ತಾವೇನು ಮಾಡಬಹುದು, ಹೇಗೆ ಶಿವ ಸಾನ್ನಿಧ್ಯವನ್ನು ಸೇರಬಹುದು ಅಂತ ಶ್ರೀಕೃಷ್ಣನಲ್ಲಿ ಹೋಗಿ ಕೇಳ್ತಾರೆ. ಆಗ ಶ್ರೀಕೃಷ್ಣ ಅವರಿಗೆ ಒಂದು ಕಪ್ಪು ಹಸು ಹಾಗೆಯೇ ಒಂದು ಕಪ್ಪು ಬಾವುಟವನ್ನು ಕೊಟ್ಟು ಅವು ಅದನ್ನು ತೆಗೆದುಕೊಂಡು ಆ ಹಸುವನ್ನು ಹಿಂಬಾಲಿಸ್ಕೊಂಡು ನೀವು ಹೋಗಿ ಹೋದಲ್ಲೆಲ್ಲ ಈಶ್ವರ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆಯೇ ಈ ಒಂದು ಹಸು ಮತ್ತು ಬಾವುಟ ಕಪ್ಪಾಗಿರುವುದು ಬಿಳಿಯ ಬಣ್ಣಕ್ಕೆ ಎಲ್ಲಿ ತಿರುಗುತ್ತೋ ಆ ಒಂದು ಜಾಗದಲ್ಲಿ ನಿಮ್ಮ ಪಾಪ ವಿಮೋಚನೆಯಾಗತ್ತೆ, ನಿಮಗೆ ತಟ್ಟಿರುವಂಥ ಕಳಂಕ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಪಾಂಡವರು ಎಲ್ಲ ಕಡೆ ಸುತ್ತಾಡ್ತಾರೆ, ಆದರೆ ಎಲ್ಲಿಯೂ ಅವರ ಬಾವುಟ ಬೆಳ್ಳಗಾಗಲ್ಲ, ಹಾಗೆಯೇ ಹಸು ಕೂಡ ಬೆಳ್ಳಗಾಗಲ್ಲ. ಆದರೆ ಅವರು ಹೀಗೆ ಹೋಗ್ತಾ ಹೋಗ್ತಾ ಈ ಒಂದು ಭಾವನಗರದ ಈ ಒಂದು ಜಾಗಕ್ಕೆ ಬಂದಾಗ ಇಲ್ಲಿ ಅವರ ಬಾವುಟ ಬಿಳಿ ಬಣ್ಣಗೆ ತಿರುಗುತ್ತೆ, ಹಾಗೆಯೇ ಹಸು ಕೂಡ ಬಿಳಿಯದಾಗಿ ಕಾಣುತ್ತೆ. ಇಲ್ಲಿ ಸ್ವಯಂಭೂ ಈಶ್ವರ ಲಿಂಗಗಳನ್ನು ಅವರು ನೋಡ್ತಾರೆ, ಧ್ಯಾನಾಸಕ್ತರಾಗ್ತಾರೆ. ಶಿವನು ಕೂಡ ಇವರ ಒಂದು ಭಕ್ತಿಗೆ ಮೆಚ್ಚಿ ಇವರನ್ನು ಕ್ಷಮಿಸ್ತಾನೆ ಅಂತ ಹೇಳಲಾಗುತ್ತೆ. ಪಾಂಡವರ ಕಳಂಕವನ್ನು ನೀಗಿಸಿದ ಈ ಒಂದು ತಾಣವೇ ನಿಷ್ಕಳಂಕ ಮಹಾದೇವ ಮಂದಿರ. ನೋಡಿದ್ರೆ ಅಲ್ವಾ, ಅಲ್ಲಿರುವ ಬಸವಣ್ಣನ ಮೇಲೆ ನಿಧಾನ ನೀರು ತುಂಬಿ 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 ಬಸವಣ್ಣ ಮುಳುಗ್ದ. ಹಾಗೆಯೇ ಜನ ಕೂಡ ಎಲ್ಲ ತಟದ ಹತ್ತಿರ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ನೋಡ್ತಾ 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 ಎಷ್ಟು ದೂರ ಇದ್ದ ಸಮುದ್ರ ಈಗ ಈ ಒಂದು ಕಟ್ಟೆಯ ತನಕ ಬಂದಿದೆ. ಅಂದರೆ ಆಲ್ಮೋಸ್ಟು ಈಗ ದೇವಸ್ಥಾನದ ಕಟ್ಟೆ ಮುಟ್ಟಿದೆ, ಜನ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ಇಷ್ಟೊತ್ತು ತನಕ ದರ್ಶನ ನೀಡಿದ ನಿಷ್ಕಳಂಕ ಮಹಾದೇವ ಈಗ ನೀರಿನಲ್ಲಿ ಮುಳುಗುವ ಒಂದು ಸಮಯ. ಹೀಗೆ ಪಾಂಡವರ ಕಳಂಕವನ್ನು ನಿವಾರಿಸಿ ಕ್ಷಮೆ ಕೇಳಿದ ಪಾಂಡವರಿಗೆ ಅವರ ಪ್ರಾರ್ಥನೆಗೆ ಮೆಚ್ಚಿ ಶಿವ ಪಾಂಡವ ಸಹೋದರರಿಗೆ ಲಿಂಗ ರೂಪದಲ್ಲಿ ಈ ಜಾಗದಲ್ಲಿ ದರ್ಶನ ನೀಡಿದಂತಹ ಈ ಒಂದು ಪುಣ್ಯ ಕ್ಷೇತ್ರವೇ ನಿಷ್ಕಳಂಕ ಮಹಾದೇವನ್ ಮಂದಿರ, ಭಾವನಗರ, ಗುಜರಾತ್. ಇಲ್ಲಿಗೆ ಬರುವವರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೋ ಹಂಗಿಲ್ಲ. ಇದೊಂದು ದೊಡ್ಡ ನಗರನೂ ಅಲ್ಲ, ಇದೊಂದು ಪುಟ್ಟ ಹಳ್ಳಿ. ಇಲ್ಲಿರುವ ಒಂದು ಈ ಪ್ರಕೃತಿಯ ವಿಸ್ಮಯ, ಈ ದೇವರ ಒಂದು ವಿಸ್ಮಯ. ಪಾಂಡವರ ಕಳಂಕವನ್ನು ನಿವಾರಿಸಿದ ನಿಷ್ಕಳಂಕ ಮಹಾದೇವ ನಮ್ಮ ಕಳಂಕವನ್ನು ಕೂಡ ತೊಲಗಿಸ್ತಾನೆ ಅಂತ ಶರಣಾಗತರಾಗಬೇಕು. ನಮ್ಮ ಶ್ರೀರಂಗಪಟ್ಟಣದ ಮೇಘನಾ ಮತ್ತು ಕೃಷ್ಣ ದಂಪತಿಯವರೊಂದಿಗೆ ಒಂದು ಫೋಟೋ. ಹೀಗೆ ಅರ್ಧ ದಿನ ಸಮುದ್ರ ರಾಜನ ತೆಕ್ಕೆಯಲ್ಲಿದ್ದು ಇನ್ನರ್ಧ ದಿನ ಸಮುದ್ರ ತನ್ನಿಂದ ತಾನೇ ಹಿಂದೆ ಸರಿದು ಭಕ್ತಾದಿಗಳಿಗೆ ದರ್ಶನ ಭಾಗ್ಯವನ್ನು ಕೊಡ್ತಕ್ಕಂತಹ ನಿಷ್ಕಳಂಕ ಮಹಾದೇವ ಮಂದಿರ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನೀವು ಕೂಡ ಒಮ್ಮೆ ಸಾಧ್ಯವಾದರೆ ಇಲ್ಲಿ ಬನ್ನಿ. ಬರುವ ಮುಂಚೆ ಸಮಯವನ್ನು ಇಟ್ಕೊಂಡು ಹೈಟೈಡ್ಸು, ಭರತ ಇಳಿತ ಇದ್ರ ಬಗ್ಗೆಲ್ಲ ತಿಳ್ಕೊಂಡು ಬನ್ನಿ. ನಿಮಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ಒಂದು ಜಾಗದ ಮಹಿಮೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ. ಶೇರ್ ಮಾಡಿ, ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.